ಹೊಸಪೇಟೆ ವಿಭಾಗದ ಕೆಎಸ್ಆರ್ಟಿಸಿ ಅಧಿಕಾರಿಯಿಂದ ಸಿಬ್ಬಂದಿಗೆ ಕಿರುಕುಳ ನೀಡುತ್ತಿದ್ದಾರೆ ಹಾಗೂ ನಿಂದನೆ ಮಾಡಿರುವುದಾಗಿ ಗಂಭೀರ ಆರೋಪ ಕೇಳಿ ಬಂದಿದೆ. ಹೊಸಪೇಟೆ ವಿಭಾಗದ ನಿಯಂತ್ರಣಾಧಿಕಾರಿ ವಿರುದ್ಧ ಕುಡುಗಿ ಬಸ್ ಡಿಪೋದ ಬಸ್ ನಿರ್ವಾಹಕ ಮಹೇಬೂಬ್ ಈ ಗಂಭೀರ ಆರೋಪ ಮಾಡಿದ್ದಾನೆ. ಹಲವು ದಿನಗಳ ಹಿಂದೆ ಇಂತಹದೇ ಆದ ಪ್ರಕರಣ ಕುಡುಗಿ ಡಿಪೋದಲ್ಲಿ ಜರುಗಿತು. ಕೂಡಲ್ಗಿ ಡಿಪೋದ ಕೆಲ ಸಿಬ್ಬಂದಿ ಅವರನ್ನು ತಮ್ಮ ಡಿಪೋದ ಅಧಿಕಾರಿಗಳು ತಮಗೆ ಕಿರುಕುಳ ನೀಡುತ್ತಿದ್ದಾರೆಂದು ಅವರನ್ನು ಮಾಧ್ಯಮಗಳಲ್ಲಿ ದೂರು ನೀಡಿದರು. ಪತ್ರಕರ್ತರ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದರು. ಆಗ ಸಂಸ್ಥೆಯ ಜಿಲ್ಲಾಧಿಕಾರಿಗಳು ಸಿಬ್ಬಂದಿಗಳ ಅಹವಾಲುಗಳಿಗೆ ಸ್ಪಂದಿಸಿದರು. ಆದರೆ ಈಗ ಜಿಲ್ಲಾ ವಿಭಾಗೀಯ ಅಧಿಕಾರಿ ವಿರುದ್ಧ ಆರೋಪ ಕೇಳಿ ಬಂದಿದೆ. ಕೂಡಲ್ಗಿ ಘಟಕದ ಬಸ್ ನಿರ್ವಾಹಕ ಮಹೇಬೂಬ್ನಿಂದ ಹೊಸಪೇಟೆ ವಿಭಾಗೀಯ ನಿಯಂತ್ರಣಾಧಿಕಾರಿಯ ವಿರುದ್ಧ ಕಿರುಕುಳ ಹಾಗೂ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವುದಾಗಿ ಮಹೇಬೂಬ್ ಆರೋಪಿಸುತ್ತಿದ್ದಾರೆ. ಮಾಧ್ಯಮದವರ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡು ಕಣ್ಣೀರಿಟ್ಟಿದ್ದಾರೆ. ಅವರ ನಿರ್ಧಾರ ತೆಗೆದುಕೊಂಡಿದ್ದೀನಿ, ಇದರಿಂದ ನನಗೆ ತುಂಬಾ ನೋವಾಗಿದೆ. ನಾನು ಪಿಎಂಟಿಸಿಯಲ್ಲಿ ಒಳ್ಳೆ ಹೆಸರು ಪಡ್ಕೊಂಡಿದ್ದೆ, ನಾನು ಒಳ್ಳೆ ಕಾರ್ಮಿಕನಾಗಿ ಕೆಲಸ ಮಾಡಿದ್ದೆ. ನನ್ನ ಸಂಸಾರನೇ ನನ್ನ 6 ತಿಂಗಳ ಗಂಟ ಉಪವಾಸ ಸತ್ತೆ. ನನ್ನ ಮೇ 22 ಕರ್ತವ್ಯಕ್ಕೆ ಪರ್ಮಿಷನ್ ಕೇಳಿದರೆ ಗುಲ್ಬರ್ಗ ಹೋಗಿ MD ಅವ್ರಿಗೂ ಫೋನ್ ಮಾಡಿ ಹೇಳಿದ್ರು, ನನಗೆ ಪರ್ಮಿಷನ್ ಕೊಡಲಿಲ್ಲ. ನೀನು ಫಿಟ್ನೆಸ್ ತುಂಬ ಅಂತ ನನಗೆ ಅಮ್ಮ ಅವಾಚ್ಯ ಶಬ್ದಗಳನ್ನು ಬೈಯೋದು ನಿಲ್ಲಿಸೋದು, ನಾನು ತುಂಬ ಬೇಸತ್ಕೊಂಡಿದ್ದೀನಿ. ಇದು ನನಗೆ ಆಗಿರುವಂಥ ನೋವು ಇನ್ನುಳಿದ ನನ್ನ ಈ 4 ಗೋಡೆಗಳಿರುವಂಥ ಒಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಪ್ರತಿಯೊಬ್ಬ ನನ್ನ ಸಹೋದರ ಸಹೋದರರಿಗೂ ಕಾಕಿ ಬಟ್ಟಿ ತೊಟ್ಟು ಸಾರ್ವಜನಿಕ ಸೇವೆ ಸಲ್ಲಿಸುವಂಥ ವ್ಯಕ್ತಿಗಳಿಗೂ ಯಾರಿಗೂ ಈ ಥರ ಯಾವುದೇ ಮೇಲಾಧಿಕಾರಿಗಳಿಂದ ಅನ್ಯಾಯ ಆಗಬಾರದಂತ ತಿಳ್ಕೊಂಡು ನಾನು ಜೀವ ಬೇಕಾರ ಕಳ್ಕೊಂತಾಯ್ತೀನಿ. ಇದು ಎಲ್ಲರಿಗೂ ಒಂದು ಮಾಧ್ಯಮದವರಿಗೆ ವರದಿಯಾಗಿ ಇದು ಸಾರಿಗೆ ಸಚಿವರಿಗೆ ತಲುಪಬೇಕು. ಇಲ್ಲಿನ ಈ ಹೊಸಪೇಟೆ ಡಿವಿಷನ್ ತೊಳಗಿರುವಂಥ ಕಾನೂನು ಬೇರೆ, ರಾಜ್ಯ ರಸ್ತೆ ಸಾರಿಗೆ ಒಳಗಿರುವಂಥ ಕಾನೂನು ಬೇರೆ. ಇಲ್ಲಿ ಒಬ್ಬ ಆಡಿಟ್ ಶಿಕ್ಷೆಯನ್ನು ಹೋಗು ಒಬ್ಬ ಕಾರ್ಮಿಕ ಚಾಲಕ ನಿರ್ವಾಹಕರು ಎದುರುಕೊಂಡು ಜೀವನ ಕಳೆಯುವಂಥ ಪರಿಸ್ಥಿತಿ ಎದುರಾಗಿದೆ. ಅದು ಇಂಥ ಕೋವಿಡ್ ಲಾಕ್ಡೌನಲ್ಲಿ ಬಾಡಿಗೆ ಮನೆ ಕಟ್ಟಿಕೊಂಡು ಮಕ್ಕಳ ಭವಿಷ್ಯ, ಹೆಂಡ್ರು ಮಕ್ಕಳ ಸಂಸಾರ, ತಂದೆ ತಾಯಿ ಕಷ್ಟಕ್ಕೆ ಯಾರಿದ್ದಾರೆ ದಿಕ್ಕು ಸ್ವಾಮಿ ನಮಗೆ? ನಮ್ಮ ಗೋಳ ಕೇಳೋರು ಯಾರು? ಇಂತಿಂಥ ಅಧಿಕಾರಿಗಳಿಗೆ ವಚ್ಚ ಶಬ್ದಗಳಿಂದ ಬಯಸ್ಕೊಳ್ಳೋದು ನಮಗೆ ಬಹಿಷ್ಕಾರ ಬೇಕಾಗಿದೆಯಾ? ದಯಮಾಡಿ ಇದು ಇಡೀ ಕರ್ನಾಟಕದ ಎಲ್ಲ ನನ್ನ ಕಾಕಿ ಬಟ್ಟಿ ತೊಟ್ಟಂತ ನನ್ನ ಸಹೋದರಿಗಳಿಗೆ ಇದರಿಂದ ತಾವು ಮುಂದೆ ನ್ಯಾಯ ದೊರಕಿಸಿಕೊಂಡು ಸ್ವತಂತ್ರವಾಗಿ ಸ್ವತಂತ್ರ ಪ್ರವೃತ್ತಿಯಿಂದ ರಾಜ್ಯದ ಹೆಗ್ಗಳಿಕೆ ತರಬೇಕಂತ ತಮ್ಮಲ್ಲಿ ಕೇಳಿಕೊಂಡು ಇವತ್ತೇ ನಾನು ಆತ್ಮಹತ್ಯೆ ಮಾಡ್ಕೋಬೇಕಂತ ನಿರ್ಧರಿಸಿದ್ದೇನೆ. ಜೈ ಜೈ ಕರ್ನಾಟಕ.